ಎಸ್ ನೇರವಾಗಿ ಫಲಿತಾಂಶದ ಕಡೆಗೆ ನಾವು ಗಮನ ಕೊಡೋಣ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಇಂದು ಸಂಜೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸರ್ವೆ ನಡೆಯಿತು ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಇಂದು ಸಂಜೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸರ್ವೆ ನಡೆದಿದೆ ಬೆಂಗಳೂರು ನಗರ ಜಿಲ್ಲೆಯ ಪ್ರಮುಖ ಕ್ಷೇತ್ರವಾಗಿರುವಂತ ಗಾಂಧಿನಗರ ಈ ದಿನದ ಮೂರನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಫಲಿತಾಂಶ ಗಾಂಧಿನಗರ ಕ್ಷೇತ್ರದ ಜನತೆಯಿಂದ ಸಾವಿರಾರು ಕರೆಗಳು ಬಂದಿವೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಜನ ಗಾಂಧಿನಗರ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರ ಮತದಾರರು ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ ಹಾಗಾದ್ರೆ ಗಾಂಧಿನಗರ ಕ್ಷೇತ್ರದಿಂದ ಬಂದ ಒಟ್ಟು ಕರೆಗಳು 10909 ಪುರುಷ ಮತದಾರರು 9851 1058 ಮಹಿಳಾ ಮತದಾರರು ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು 167 ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 4667 ಬಿಜೆಪಿ ಪರ ಮತ ಹಾಕಿದ ಪುರುಷ ಮತದಾರರು 4319 348 ಮಹಿಳಾ ಮತದಾರರು ಇನ್ನು ಜೆಡಿಎಸ್ ಪಕ್ಷದ ಪರ 1037 ಜನ ಮತದಾರರು ಮತವನ್ನು ಹಾಕಿದ್ದಾರೆ ಜೆಡಿಎಸ್ ಪರ ದಾಖಲಾದ ಪುರುಷ ಮತಗಳು 867 170 ಮಹಿಳಾ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ದಾಖಲಾದ ಒಟ್ಟು ಮತಗಳು 5038 ಇನ್ನು ಪುರುಷ ಮತಗಳು 4543 ಇನ್ನು ಗಾಂಧಿನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಶೇಕಡ 46ರಷ್ಟು ಮತ ಚಲಾವಣೆ ಆಗಿದೆ ಭಾರತೀಯ ಜನತಾ ಪಕ್ಷದ ಪರ ಶೇಕಡ 43ರಷ್ಟು ಮತಗಳು ಚಲಾವಣೆ ಆಗಿವೆ ಜಾತ್ಯಾತೀತ ಜನತಾ ದಳದ ಪರ ಶೇಕಡ 9ರಷ್ಟು ಮತಗಳು ದಾಖಲಾಗಿವೆ ಇತರೆ ಅಭ್ಯರ್ಥಿಗಳ ಪರ ಕೇವಲ ಶೇಕಡ 2ರಷ್ಟು ಮತಗಳು ಮಾತ್ರ ಚಲಾವಣೆ ಆಗಿರೋದು ಬಿಜೆಪಿ ವಿರುದ್ಧ 371 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ ಗಾಂಧಿನಗರ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಗಾಂಧಿನಗರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಧಿಪತ್ಯ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ಗೆ ಮತ್ತೆ ಕ್ಷೇತ್ರದ ಜನತೆ ಆಶೀರ್ವಾದವನ್ನ ಮಾಡಿದ್ದಾರೆ ಡಬಲ್ ಹ್ಯಾಟ್ರಿಕ್ ಗೆಲುವಿನತ್ತ ದಿನೇಶ್ ಗುಂಡೂರಾವ್ ದಾಪುಗಾಲನ್ನ ಇಟ್ಟಿದ್ದಾರೆ ಎದುರಾಳಿ ಬಿಜೆಪಿಗಿಂತ ಮುನ್ನಡೆ ಸಾಧಿಸಿದೆ ಕಾಂಗ್ರೆಸ್ ಪಕ್ಷ ಗಾಂಧಿನಗರ ಚುನಾವಣಾ ಪೂರ್ವ ಸಮೀಕ್ಷೆ ನಡೆದಿದೆ ಇವತ್ತು ಗಾಂಧಿನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನು ನಾವು ಗಮನಿಸುತ್ತಾ ಇದ್ದೀವಿ ಗಾಂಧಿನಗರ ಕ್ಷೇತ್ರದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಂತಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಕಣಕ್ಕಿಳಿಯಲಿದ್ದಾರೆ ದಿನೇಶ್ ಗುಂಡೂರಾವ್ ಆದರೂ ಕೂಡ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ದಿದ್ದೆ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರದಾರ ದಿನೇಶ್ ಗುಂಡೂರಾವ್ ಪರ ಹೆಚ್ಚಿನ ಒಲವು ತೋರಿ ಕಂಡು ಬಂದಿದೆ ಬಿಜೆಪಿ ಟಿಕೆಟ್ಗಾಗಿ ಮೂವರು ಆಕಾಂಕ್ಷಿಗಳ ನಡುವೆ ಪೈಪೋಟಿ ಬೇರೆ ಶುರುವಿದೆ ಸಪ್ತಗಿರಿಗೌಡ ಮಾಲೂರು ಕೃಷ್ಣಯ್ಯ ಶೆಟ್ಟಿ ಎಎಲ್ ಶಿವಕುಮಾರ್ ಫೈಟ್ ಜೆಡಿಎಸ್ ಪಕ್ಷದಿಂದ ವಿ ನಾರಾಯಣಸ್ವಾಮಿಗೆ ಟಿಕೆಟ್ ಘೋಷಿಸಿದ್ದಾರೆ ಈಗಾಗಲೇ ವರಿಷ್ಠರು ಇದು ಗಾಂಧಿನಗರ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಗಾಂಧಿನಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀವಿ ಎಸ್ ನೋಡಿ ಗಾಂಧಿನಗರ ಕ್ಷೇತ್ರ ಬಿಜೆಪಿ ಶೇಕಡ 43ರಷ್ಟು ಮತಗಳನ್ನು ಪಡೆದುಕೊಂಡಿದೆ ಅಂದರೆ 4667 ಮತಗಳು ಚಲಾವಣೆ ಆಗಿರೋದು ಇನ್ನು ಕಾಂಗ್ರೆಸ್ನ ಪರ 5038 ಮತಗಳು ಚಲಾವಣೆಯಾಗಿವೆ ಶೇಕಡ 46ರಷ್ಟು ಇನ್ನು ಜೆಡಿಎಸ್ನ ಪರ ಶೇಕಡ 9ರಷ್ಟು ಮತಗಳು ಚಲಾವಣೆಯಾಗಿವೆ ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡ 2ರಷ್ಟು ಮತಗಳು ಚಲಾವಣೆಯಾಗಿವೆ ಅಂದರೆ ಗಾಂಧಿನಗರ ಕ್ಷೇತ್ರದಲ್ಲಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ